ದಾರಿ ಬಿಡದ ಕಾರು ಚಾಲಕ ಕೊನೆಗೂ ಪೊಲೀಸ್ ಠಾಣೆಯ ದಾರಿಯನ್ನು ನೋಡಿದ್ದಾರೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡದಂತಹ ಕಾರು ಚಾಲಕ ಕೊನೆಗೂ ಪೊಲೀಸ್ ಠಾಣೆಯ ದಾರಿಯನ್ನು ನೋಡಿದ್ದಾನೆ. ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರೋಗಿಯನ್ನು ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ಗೆ ದಾರಿ ಬಿಟ್ಟುಕೊಡದೆ ಕಾರು ಚಾಲಕನೊಬ್ಬ ಅಮಾನವೀಯತೆ ಮೆರೆದಿದ್ದು ಸದ್ಯ ಕಾರು ಚಾಲಕನಿಗೆ ಪೊಲೀಸರು ಠಾಣೆಯ ದಾರಿ ತೋರಿಸಿದ್ದಾರೆ. ಸೋಮವಾರ ಸಂಜೆ ದೇರಳಗಟ್ಟೆ ಕನಚೂರು ಆಸ್ಪತ್ರೆಯಿಂದ ಮಂಗಳೂರು ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗಾಗಿ ರೋಗಿಯನ್ನ ಆಂಬ್ಯುಲೆನ್ಸ್ ಮುಖಾಂತರ ಸಾಗಿಸುವ ಸಂದರ್ಭ ರಸ್ತೆಯಲ್ಲಿ ದಾರಿ ಬಿಡದೆ ಅಮಾನವೀಯವಾಗಿ ವರ್ತಿಸಿ ಕಾರು ಚಾಲಕನಿಗೆ ತೊಂದರೆ ಅಂದ್ರೆ ಆಂಬ್ಯುಲೆನ್ಸ್ ಡ್ರೈವರ್ಗೆ ತೊಂದರೆಯನ್ನು ನೀಡಿರುವಂತದ್ದು. ಇನ್ನು ರಸ್ತೆಯಲ್ಲಿ ಇತರ ವಾಹನಗಳು ಬದಿಗೆ ಸರಿದು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿ ಕೊಡುತ್ತಿದ್ದರು. ಎಟಿಕಾ K19MG8924 ಕಾರಿನ ಚಾಲಕ ಅಡ್ಡಾದಿಡ್ಡಿಯಾಗಿ ಚಲಿಸಿ ಆಂಬ್ಯುಲೆನ್ಸ್ನ ಮುಂದೆ ಮತ್ತಷ್ಟು ವೇಗವಾಗಿ ಸಾಗಿದ್ದಾನೆ. ಇದೆಲ್ಲವೂ ಆಂಬ್ಯುಲೆನ್ಸ್ನಲ್ಲಿದ್ದರೂ ಚಿತ್ರೀಕರಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದು ನೆಟ್ಟಿಗರು ಕಾರು ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದರು. ಮಂಗಳವಾರ ದಕ್ಷಿಣ ಅಂದರೆ ಇಂದು ಸಂಚಾರ ದಕ್ಷಿಣ ಪೊಲೀಸ್ ಠಾಣಾ ಪೊಲೀಸರು ಕಾರು ಸಮೇತ ಚಾಲಕ ಉಳ್ಳಾಲ ಕುಂಪಲದ ಚರಣ್ ಆತನನ್ನು ವಶಕ್ಕೆ ಪಡೆದು ಪೊಲೀಸ್ ಠಾಣೆಯ ದಾರಿ ತೋರಿಸಿದ್ದು ಪ್ರಕರಣ ದಾಖಲಿಸಿ ದಂಡವನ್ನು ವಿಧಿಸಿದ್ದಾರೆ. ಇನ್ನು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಆರೋಪಿ ಕಿವಿಯಲ್ಲಿ ಇಯರ್ ಫೋನ್ ಇಟ್ಟು ಕಾರು ಚಲಾವಣೆ ನಡೆಸುತ್ತಿದ್ದ ಎಂದು ಪೊಲೀಸ್ ತನಿಖೆ ವೇಳೆ ತಿಳಿಸಿದ್ದಾರೆ. ದಕ್ಷಿಣ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ತೊಕ್ಕೊಟ್ಟು ಮತ್ತು ಪಂಪ್ವೆಲ್ ನಡುವೆ ನಿನ್ನೆ ಒಂದು ಘಟನೆ ನಡೆದಿತ್ತು. ಅಲ್ಲಿ ಕಣಚೂರು ಮೆಡಿಕಲ್ ಕಾಲೇಜು ಆ್ಯಂಡ್ ರಿಸರ್ಚ್ ಸೆಂಟರ್ ಅವ್ರದ್ದು ಆ್ಯಂಬುಲೆನ್ಸ್ ಹೋಗುವಂಥ ಸಂದರ್ಭದಲ್ಲಿ ಎರ್ಟಿಗ ವಾಹನದಲ್ಲಿ ಪ್ರಯಾಣ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ನಿರಂತರವಾಗಿ ಆ ಆ್ಯಂಬುಲೆನ್ಸಿಗೆ ದಾರಿ ಕೊಡದೆ ಮತ್ತು ರಸ್ತೆಯಲ್ಲೂ ಕೂಡ ಅಡ್ಡಾದಿಡ್ಡಿ ಓಡಾಡಿಕೊಂಡು ಅತಿ ವೇಗದಿಂದ ಮತ್ತು ಅಜಾಗರೂಕತೆಯಿಂದ ಓಡಾಡುವಂಥದ್ದು ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿತ್ತು. ಅದರ ಮಾಹಿತಿ ನಮಗೆ ಬಂದದರ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಸರ್ವಿಸ್ ಆಗಿರುವಂಥ ಒಂದು ಆ್ಯಂಬುಲೆನ್ಸನ್ನು ಅಡ್ಡಾದಿಡ್ಡಿ ವಾಹನ ಎದುರಿಗೆ ಓಡಾಡಿಸೋದ್ರ ಮುಖಾಂತರ ಅದರ ಸ್ಮೂತ್ ಮೂಮೆಂಟಿಗೆ ಅಬ್ಸ್ಟ್ರಕ್ಟ್ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಒಂದು ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿಬಿಟ್ಟು ಒಂದು ಎಮರ್ಜೆನ್ಸಿ ವೆಹಿಕಲ್ಗಳಿಗೆ ದಾರಿ ಬಿಡದೇ ಇರುವಂಥದ್ದು, ಎರಡನೇದು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿರುವಂಥದ್ದು, ಈ ಎರಡು ಕಲಂಗಳ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ, ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಸಾರ್ವಜನಿಕರಲ್ಲಿ ಮಂಗಳೂರು ಪೊಲೀಸ್ ವತಿಯಿಂದ ನಾವು ಮನವಿ ಮಾಡುವಂಥದ್ದು, ಯಾವ್ಯಾವ ಈ ಎಮರ್ಜೆನ್ಸಿ ವೆಹಿಕಲ್ಸ್ ಇರ್ತವೆ, ಆ್ಯಂಬುಲೆನ್ಸ್ ಇರ್ಬೋದು, ಫೈರ್ ಇಂಜಿನ್ ಇರ್ಬೋದು, ಇಂಥ ವಾಹನಗಳು ಹೋಗುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸಹಕರಿಸ್ಬಿಟ್ಟು ಅವರಿಗೆ ದಾರಿ ಮಾಡಿಕೊಡ್ಬೇಕು. ಯಾಕಂದರೆ ಅವ್ರುಗಳು ಐದಾರು ಪೇಷಂಟ್ಸ್ನ ಕ್ಯಾರಿ ಮಾಡ್ತಾ ಇರ್ತಾರೆ, ಅಥವಾ ಯಾವ್ದಾದ್ರು ಒಂದು ಎಮರ್ಜೆಂಟ್ ಕಂಡೀಷನ್ನ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ, ಅದರ ಫೈರ್ ಎಸ್ಟಿಂಗ್ವಿಷ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕು. ಮತ್ತು ಈ ಥರ ಯಾರಾದರೂ ಅಡ್ಡಾದಿಡ್ಡಿ ಓಡಾಡುವಂಥದ್ದು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಮಾಡುವಂಥದ್ದಿದ್ದರೆ ಅಂಥದ್ದು ಸಾಧ್ಯವಾದಷ್ಟು ಮಾಹಿತಿಯನ್ನು ಕೊಡುವಂಥದ್ದು, ಮತ್ತು ಬೇರೆ ಏನಾದರೂ ಎವಿಡೆನ್ಸು ಇನ್ ದ ಫಾರ್ಮ್ ಆಫ್ ವಿಡಿಯೋ ಅಥವಾ ಸಿ ಸಿ ಟಿ ವಿ ಫುಟೇಜ್ ಆ ಥರ ಸಿಕ್ಕರೆ ನಮಗೆ ತಲುಪಿಸ್ಬೇಕು, ನಾವು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಸದಾ ಸಿದ್ಧರಿದ್ದೀವಿ.